ಸೂಪರ್ ಆಗಿದೆ ಮೂವಿ, ಸಕ್ಕತ್ತಾಗಿದೆ, ಆಕ್ಟಿಂಗ್ ಮಸ್ತು, ಫೈಟಿಂಗ್ ಹೆವಿ ಇದೆ ಬ್ರೋ, ಸಕ್ಕತ್ತಾಗಿದೆ. ಹೇಳಿ ಸರ್, ತುಂಬಾ ಚೆನ್ನಾಗಿದೆ, ಶ್ರೀಮುಳ್ಳಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗಡರಮ್ಮ ಅವ್ರ ಆಕ್ಟಿಂಗ್ ಅಂತೂ ತುಂಬಾನೇ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಬಂದಿದೆ, ಒಳ್ಳೆ ಮೂವಿ, ಸೂಪರ್ ಮೂವಿ ಬಂದಿದೆ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ, ಡ್ಯಾನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಗಡರಮ್ಮ ಅವ್ರಿಗೆ ಜೈ. ಮೂವಿ ಸರ್ ಸೂಪರ್ ಮಾಡುತ್ತೆ, ಬಗೀರಾ ಸೂಪರ್ ಆಗಿದೆ, ಅಲ್ಟಿಮೇಟ್ ಅವ್ರದ್ದು ಉಗ್ರಮ್ ಲೆವೆಲ್ ನೆಕ್ಸ್ಟ್ ಮಾಡಿದ್ದಾರೆ. ಈ ಸಿನಿಮಾ ಇದೆ, ನಮ್ಗೆ ಬೋರ್ ಅನ್ಸೋದಿಲ್ಲ, ಏನಿಲ್ಲ, ಒಳ್ಳೆ ಖುಷಿ ಇದೆ, ತುಂಬ ಚೆನ್ನಾಗಿದೆ. ಆ್ಯಸ್ ಅದೇ ಮುರಳಿ ನಿಜವಾಗ ಬಗೀರಾ ಒಂದು ಮಾಸ್ ಎಂಟರ್ಟೈನ್ಮೆಂಟ್, ಮಾಸ್ ಬಿರಿಯಾನಿ ಅಂತ ಹೇಳ್ಬೋದು, ಸಿನಿಮಾ ನಿಜವಾಗ್ಲೂ ರೋಚಕವಾಗಿದೆ ಸರ್. ಆ್ಯಕ್ಷನ್ ಆಗಿರ್ಬೋದು, ಆ ಕತೆ ಕತೆ ಬಂದ್ಬಿಟ್ಟು ಒಂದು ಸೂಪರ್ ಹೀರೋ ಕತೆ, ಸಮಾಜದ ದಿನಗಳಿಗಾದ್ರೂ ಒಂದು ಕ್ರೈಮ್ ನಡೀತಾ ಇರುತ್ತೆ, ಅದನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ ಒಬ್ರು ಸೂಪರ್ ಹೀರೋ ಬೇಕು. ಆ ಥರ ಒಂದು ಪಾತ್ರ ಮುಳ್ಳಿ ಸರ್ ಆ್ಯಕ್ಟ್ ಮಾಡಿದರೆ, ಉಗ್ರಮ್ ಆದಮೇಲೆ ಇದು ಅವ್ರ ಕೆರಿಯರ್ಗೆ ದ ಬೆಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ಆಮೇಲೆ ಕತೆ ಬಂದ್ಬಿಟ್ಟು ನಮ್ಮ ಪ್ರಸನ್ನಿಲ್ಲ ಅವ್ರು ಬರ್ತಿರೋವಂಥದ್ದು, ಇದೊಂದು ಮೈಂಡ್ ನವರೇ ಅನಿಸುತ್ತೆ, ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಅಂತ. ಅದು ಬಿಟ್ಟು ನಮ್ಮ ಗರ್ಡರಾಮ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಒಂದು ಸಕ್ಕತ್ ವಿಲನ್ ಅವರು. ಆಮೇಲೆ ಹೀರೋನ ಬಗ್ಗೆ ಒಂದು ಮಾತು ಹೇಳಬೇಕು, ಪಕ್ಕದ ಮೇಲೆ ಈ ಥರ ಕಾಣಿಸ್ತಾರೆ, ನಿಜವಾಗ ಓವರಾಲ್ ಆಗಿ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸರ್. ಸೀ ಟೆನ್ಶನ್ ಕುತ್ಕೊಂಡು ನೋಡೋಂಥದ್ದು ಖುಷಿ ಆಯಿತು. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್ ಪಿಕ್ಚರ್, ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮೂವಿ ಯಾವ್ದು ಸಹ ಬಂದು ಎಲ್ಲರೂ ನೋಡಿ, ಚೆನ್ನಾಗಿದೆ ಮೂವಿ, ಒಳ್ಳೆ ಮೆಸೇಜ್ ಇದೆ, ಬಂದು ನೋಡಿ. ಸರ್ ಬಗೀರಾ ತುಂಬ ಚೆನ್ನಾಗಿದೆ ಸರ್, ಮಾಸ್ ಮೂವಿ ಸೂಪರ್ ಆಗಿದೆ, ಕಷ್ಟದಲ್ಲಿರೋರಿಗೆ ಎಲ್ಲರಿಗೂ ಸೇವ್ ಮಾಡ್ತಾರಲ್ವ ಸರ್, ಅದು ತುಂಬ ಇಷ್ಟ ಆಯಿತು ನಮಗೆ. ಅದೇ ರೀತಿ ರಿಯಲ್ ಅದೇ ರೀತಿ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನನ್ನ ಮಗನ ಅದರಲ್ಲಿ ಒಂದು ಪಾತ್ರ ಮಾಡಿದ್ದಾರೆ, ಸೊ ಅದು ನಮ್ಗೆ ತುಂಬ ಇಷ್ಟ ಆಯಿತು. ಗೊತ್ತಾದಾಗ ಅವನು ಸೋಷಿಯಲ್ ಆಗಿ ಏನು ಕೆಲಸ ಮಾಡ್ತಾನೆ ಅಂತ ಮೂವಿ ಚೆನ್ನಾಗಿ ಹೇಳಿದ್ದಾರೆ. ಚೆನ್ನಾಗಿದೆ ಮೂವಿ, 100% ಚೆನ್ನಾಗಿದೆ, ಆ್ಯಕ್ಷನ್ ಸೂಪರ್, ಡೈಲಾಗ್ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ, 100 ಡೇಸ್ ಪಕ್ಕ ಮೂವಿ ಚೆನ್ನಾಗಿದೆ.